ನಾನಂತೂ ವರ್ಗಾವಣೆಯಲ್ಲಿ ಯಾರಾದ್ರೂ ಹಣ ತಂದು ಕೊಟ್ಟರು ವರ್ಗಾವಣೆ ಮಾಡ್ತೀನಿ ಅಂತ ಯಾರಿಗೂ ಹೇಳ ನಾನು. ಯಾರು ಒಳ್ಳೆ ಅಧಿಕಾರಿಗಳಿದ್ದಾರೆ, ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಮೂರ್ನಾಲ್ಕು ಕಠಿಣವಾದಂಥ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನು ನಮ್ಮನ್ನೇ ಡೆಪ್ಯೂಟ್ ಮಾಡಿದ್ದೇನೆ. ಪ್ರತಿದಿನ ನೋಡ್ತಾ ಇದ್ದೀರಿ ಆ ಬಾರ್ಗಳಲ್ಲಿ, ಇಸ್ಪೀಟ್ ಆಡ್ತಕ್ಕಂಥ ಕೇಂದ್ರಗಳಲ್ಲಿ ಲೈಸೆನ್ಸ್ ಇಲ್ಲದೆ ಸ್ವೇಚ್ಛಾಚಾರವಾಗಿ ಆಡ್ತಾರೆ. ಇವತ್ತು ಯಾರ ಇನ್ಫ್ಲುಯೆನ್ಸ್ಗಳಿಗೆ ಈಲ್ಡ್ ಆಗಬೇಡಿ. ನನ್ನ ಮುಂದೆ ಯಾರು ಬಂದು ಒತ್ತಡ ಹಾಕಿದ್ರು, ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನೀವು ಒಳ್ಳೆ ಕೆಲಸ ಮಾಡಿ, ನೀವು ಸಂಪೂರ್ಣ ರಕ್ಷಣೆ ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಯಾರೋ ಭೂಗಳ್ರು, ಈ ಇಸ್ಪೀಟ್ ದಂಧೆ ನಡೆಸ್ತಕ್ಕಂಥವ್ರು, ಈ ಮಾಫಿಯಾಗಳೇನಿದ್ದಾರೆ, ಇವರು ಯಾರು ಬಂದು ನನ್ನನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮಗೆ ನಾನು ಎಲ್ಲ ರೀತಿ ಶಕ್ತಿ ಕೊಡ್ತೀನಿ. ನಿಮ್ಮ ಸ್ಥಳಕ್ಕೆ ನಾನು ಏನು ನಿಮ್ಮ ನಿಯೋಜನೆ ಮಾಡಿದ್ದೇನೆ, ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಇವತ್ತು ಈ ಕೆಲಸ ಕೊಟ್ಟಿದ್ದೇನೆ ನಿಮಗೆ ಹೇಳಿದ್ದೇನೆ. ಹೌದು, ಆ ಬಾರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗದರಲ್ಲಿ ಆ ಕುಟುಂಬ ಸಾಕಬೇಕು. ಆದರೆ ಆ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ ಆ ಕುಟುಂಬದ ಸಮಸ್ಯೆಗಳನ್ನೇ ದುರ್ಬಳಕೆ ಮಾಡ್ಕೊಂಡು, ಡಾಕ್ಟರ್ ಜಯಮಾಲ ಅವ್ರು ಹೇಳ್ತಾರೆ ಅದನ್ನು, ಆ ಮಕ್ಕಳ ವಿಷಯದಲ್ಲಿ ಅದೇನೋ ದಮನಿತರು ಅಂತಕ್ಕಂಥ ಪದ ಬಳಸ್ತಾರೆ ಅವರು. ಈಗ ನಾವಿಲ್ಲಿ ವಿಕಲಚೇತನರು ಏನಿದೆ, ಈಗ ಇತ್ತೀಚೆಗೆ ವಿಶೇಷ ಚೇತನರು ಅಂತ ಕರಿಬೇಕು ಅಂತ ಹೇಳಿ ಚರ್ಚೆ ಮಾಡ್ತೀವಿ. ನಾವೀಗ ಅಂಗವಿಕಲರು ಅಂತಕ್ಕಂಥ ಪದ ಅದು ಎಲ್ಲೋ ಅನಾಗರಿಕ ಪದ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ವಿಕಲಚೇತನ ಅಂತ ಇಲ್ಲಿವರಿಗೆ ಕರಿತಾ ಇದ್ವು, ಈಗ ಅದನ್ನು ವಿಶೇಷ ಚೇತನ ಅಂತ ಕರಿಬೇಕು ಅಂತಕ್ಕಂಥದ್ದು ಕೆಲವರು ಭಾವನೆ ವ್ಯಕ್ತಪಡಿಸ್ತಾರೆ. ಇವತ್ತು ಅಂತ ಹೆಣ್ಣು ಮಕ್ಕಳಿಗೂ ಬದುಕಲಿಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕು, ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ಆ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಗಾಂಜಾ ಇವತ್ತು ಬೆಂಗಳೂರು ನಗರದ ಶಾಲೆಗಳ ಮುಂದೆ ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡ್ತಾರೆ. ಸಣ್ಣ ಸಣ್ಣ ಮಕ್ಕಳು ಇವತ್ತು ದಾರಿ ತಪ್ಪುತ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿ ಕೆಲವು ಕಠಿಣವಾಗಿ ತೀರ್ಮಾನ ಮಾಡತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಜವಾಬ್ದಾರಿ ಕೊಡ್ತಾ ಇದ್ದೇನೆ ಬೆಂಗಳೂರು ನಗರದಲ್ಲಿ.